ರಾಯಚೂರುಗಳಿಂದ ಹಮ್ಮಿಕೊಂಡಿರ್ತಕ್ಕಂಥ ಶ್ರೀಕೃಷ್ಣ ಜಯಂತಿಯ ಅಂಗವಾಗಿ ಏರ್ಪಡಿಸತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವಹಿಸ್ತಕ್ಕಂಥ ಸಾಧ್ಯ ಸ್ವಾಮೀಜಿ ಗುರುವರಿಗೆ ನಮಸ್ಕರಿಸಿ, ಅವರೊಂದಿಗೆ ಎಲ್ಲರಿಗೂ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಈ ನಗರದ ಹಾಗೂ ಜಿಲ್ಲೆಯ ವಿವಿಧ ಭಾಗಗಳು ಬಂದಿರತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರೇ, ಪ್ರೀತಿ ಮಕ್ಕಳೇ, ಕಲಾಭಿಮಾನಿಗಳು, ಕಳೆದ 10 ವರ್ಷದಿಂದ ಇಸ್ಕಾನ್ ವಿಭಾಗ ರಾಯಚೂರಿನಲ್ಲಿ ಪ್ರಾರಂಭ ಮಾಡಿ ಅವರಿಗೆ ತಮ್ಮದೇ ಆದಂಥ ಅತ್ಯಂತ ಪ್ರಾಮಾಣಿಕ ಪ್ರಯತ್ನದಿಂದ ಈ ಭಾಗದಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡಿ ಈ ಭಾಗದ ಜನರಿಗೆ ಅನುಕೂಲಕರವಾದಂಥ ಒಂದು ಪ್ರಯತ್ನ ಅವರು ಮಾಡ್ತಾರೆ. ಕಳೆದ 2-3 ವರ್ಷದಿಂದ ಅನೇಕ ಕಾರ್ಯಕ್ರಮಗಳು ಮಾಡುವ ಮುಖಾಂತರ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡುವ ಮುಖಾಂತರ, ಮಕ್ಕಳಿಗೆ ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮಗಳು ಮಾಡುವ ಮುಖಾಂತರ ಈ ಕೃಷ್ಣ ಜಯಂತಿಯ ಅಂಗವಾಗಿ ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲರೂ ಇಲ್ಲಿ ಬಂದಿದ್ದರು. ಬಹಳ ಸಂತೋಷದ ವಿಷಯ, ಬರುವಂಥ ದಿನಗಳಲ್ಲಿ ಅವರ ಪ್ರಯತ್ನ ನಮ್ಮೆಲ್ಲರ ಪ್ರೋತ್ಸಾಹದಿಂದ ಇಡೀ ಈ ಭಾಗದಲ್ಲಿ ಈ ಇಸ್ಕಾನ್ ಟೆಂಪಲ್ ಪೂರ್ತಿಯಾಗಿ ಈ ಭಾಗದ ಜನರಿಗೆ ಶಾಂತಿ ನಿಮ್ಮದ ಜೊತೆಯಲ್ಲಿ ನಮಗೆ ಉತ್ತಮವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ ಅಂತೇಳಿ ಹಾರೈಸಿ ತಾವೆಲ್ಲ ಮಕ್ಕಳ ಕಾರ್ಯಕ್ರಮಗಳಲ್ಲಿ ಬಂದಿದ್ದೀರಿ. ನಮ್ಗೆ ಯಾವುದೇ ಕಾರಣಕ್ಕೆ ತೊಂದರೆ ಆಗಬಾರ್ದು ಅಂತ ನಾನು ಸ್ವಾಮೀಜಿ ಕೇಳ್ಕೊಂಡು ನಾನು ಹೇಳಂತೇಳಿ, ಆದರೆ ಅದು ಮಾತು ಮಾತಾಡಬೇಕಂತೇಳಿ ಅವರು ಹೇಳಿದಾರೆ, ಅವ್ರು ಆದೇಶ ಅಂತ ಹೇಳಿದ್ರೆ ಬರುವಂಥ ದಿನಗಳಲ್ಲಿ ಈ ಪ್ರದೇಶದಲ್ಲಿ ಟೆಂಪಲ್ ಉತ್ತಮ ರೀತಿಯಲ್ಲಿ ನಿರ್ಮಾಣ ಆಗಿ ತಮ್ಮೆಲ್ಲರ ಸರ್ಕಾರ ಮತ್ತು ಮಾರ್ಗದರ್ಶನದಿಂದ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿನಿತ್ಯ ಬರ್ತಕ್ಕಂಥ ಭಕ್ತಾದಿಗಳು ಸೇತು ಅನುಕೂಲ ಆಗಲಿ ಅಂತೇಳಿ ಅವ್ರ ಜೊತೆಯಲ್ಲಿ ನಾವು ಇಟ್ಟುವಂಥ ಮಾತಿನ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮವನ್ನು ಬರ ಮಾಡಿಕೊಂಡು ತಮ್ಮೆಲ್ಲ ಜೊತೆಯಲ್ಲಿ ಮಾತಾಡಿದ ಅವಕಾಶ ಇರತಕ್ಕಂಥ ಈ ರಾಯಚೂರು ಭಾಗದ ಇಸ್ಕಾನ್ ಟೆಂಪಲ್ನ ಎಲ್ಲ ಗುರುಗಳಿಗೂ ಬೇರೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲರಿಗೂ ಕಾರ್ಯಕ್ರಮ ಭಾಗವಹಿಸಿದಂಥ ತಮ್ಮೆಲ್ಲರಿಗೂ ಪ್ರೀತಿ ಮಕ್ಕಳಿಗೂ ವಂಚಿ ನಾನು ಮಾತನಾಡುತ್ತೇನೆ. ಬಂಧುಗಳೇ, ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು ತಿಳಿಸುತ್ತಾ, ಇವತ್ತು ಕೃಷ್ಣನ ಬಗ್ಗೆ ಏನು ಹೇಳಬೇಕಾದ್ರೆ ನಾವೇನು ಹೇಳಬೇಕಾಗಿಲ್ಲ. ಇವರು ಇಸ್ಕಾನ್ ಟೆಂಪಲ್ ಅವರು ಜಗತ್ತಲ್ಲೇ ಇಸ್ಕಾನ್ ಟೆಂಪಲ್ ನೋಡ್ತಾ ಇದ್ದೀವಿ. ಅವರ ಭಕ್ತಿ, ಅವ್ರ ಶ್ರದ್ಧೆ ಅವ್ರು ನೋಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಒಂದು ಕೃಷ್ಣ ಜನ್ಮಾಷ್ಟಮಿ ಇವತ್ತು ಬೆಳಗ್ಗೆ ಗೀತಾ ಮಂದಿರ ಅಧ್ಯಕ್ಷರಾಗಿದ್ದವ್ರು ನಾನು ಕೂಡ, ಯಾಕಂದ್ರೆ ಅಲ್ಲಿ ಕೃಷ್ಣನ ಗುಡಿ ಇವತ್ತು ಬೆಳಗ್ಗೆ ಅವ್ರ ಗುರುಗಳು ಬಂದಿದ್ದರು. ಆ ಕೃಷ್ಣನ ಭಕ್ತಿ ನಾವು ನೋಡ್ತಾ ಇಲ್ಲ, ಇಸ್ಕಾನ್ ಟೆಂಪಲ್ನಿಂದ ನಾವು ಭಕ್ತಿ ನೋಡ್ಬೋದು. ಅಂಥ ಒಂದು ಪುಣ್ಯದ ಕೆಲಸ ಅವರು ಮಾಡ್ತಾ ಇರುವಂಥ, ಇವತ್ತು ನೋಡಿ ಇವತ್ತು ಇಷ್ಟು ಜನ ಬರ್ತಾ ಇದ್ದಾರೆ ಇಲ್ಲಿ ಅಂದರೆ ಅವರು ಮನೆ ಮನೆಗೆ ಮುಟ್ಟಿಸಿದಂಥ ಒಂದು ಸಂದೇಶ. ಯಾರ ಮನೆಗನ್ನಾಗಲಿ, ಪ್ರತಿ ಓಣಿಯಲ್ಲಿ, ಪ್ರತಿ ನಗರದಲ್ಲಿ, ಪ್ರತಿ ವಾಸಿ ನಗರವಾಗಲಿ, ಇನ್ನೊಬ್ಬರಲ್ಲಿ ಅವರಿಗೆ ಅವ್ರು ಮಾಡ್ತಿರುವಂಥ ಸೇವೆ ನೋಡಿದ್ರೆ ಅದು ಎಂಥದ್ದು ಕೇಳ್ತಕ್ಕ ನಮಗೆ ಕಾಣ್ತಾ ಇಲ್ಲ ಬಂಧುಗಳು. ಅದಕ್ಕಾಗಿ ಇಸ್ಕಾನ್ ಕೃಷ್ಣ ಪರಮಾತ್ಮ ಕೃಷ್ಣೇ ಒಂದೇ ಜಗದ್ಗುರು ಅಂತ ಹೇಳ್ತಾರೆ. ಆದರೆ ಎಲ್ಲ ದೇವರಲ್ಲಿ ಕೃಷ್ಣನೇ ನೋಡ್ತಾ ಇದ್ದೀವಿ, ಕೃಷ್ಣನ ರೂಪದಲ್ಲಿ ಎಲ್ಲ ದೇವರು ನೋಡ್ತೀವಿ ಅಂತೇಳಿ ಒಂದು ಮಾತನ್ನ ಹೇಳಿ ಎರಡು ಮಾತು ಕೊಡ್ತೀನಿ. 10 ವರ್ಷದಿಂದ ಶ್ರಮ ಪಡ್ತಾ ಇದ್ದಾರೆ ಮಂದಿರ ನಿರ್ಮಾಣಕ್ಕಾಗಿ ತಮ್ಮ ತಮ್ಮ ಅನುಕೂಲಕ್ಕೆ. ಯಾರ್ಯಾರು ಎಷ್ಟೆಷ್ಟು ಅನುಕೂಲತೆಗಳಿದ್ರೆ ಅವರು ಒಂದು ಅವ್ರ ಕೈ ಜೋಡಿಸ್ಬೇಕಂತೇಳಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ.